ಈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ಚಾನಲ್. ನಾನು ಸಿಂಧು. ಏನು ಇವತ್ತು ಇವ್ರು ಮತ್ತೆ ವೀರಭದ್ರ ಟೆಂಪಲ್ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದಾರಾ? ಯಸ್, ಕರೆಕ್ಟ್. ಏನು ಇನ್ನೊಂದು ಸಲ ಈ ವೀಕಲ್ಲಿ ಇನ್ನೂ ಒಂದು ಸಲ ಹೋಗ್ಬಿಟ್ಟು ಬಂದ್ವಿ ನಮ್ಮ ಮನೆ ದೇವ್ರಿಗೆ. ಸೊ ತುಂಬ ಖುಷಿ ಆಯಿತು. ಯೂಶ್ವಲಿ ನಾವು ವರ್ಷಕ್ಕೆ ಒಂದೆರಡು ಸಲ ಹೋಗ್ತೀವಿ. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದಕ್ಕೋ ಏನೋ ಒಳ್ಳೆ ಗುಡ್ ನ್ಯೂಸ್, ಇನ್ನೊಂದು ಸಲ ಹೋಗ್ಬಿಟ್ಟು ಬಂದಿದ್ದಾಯಿತು. ಮನೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ವೀರಭದ್ರ ಟೆಂಪಲ್ ನೀವು ನೋಡ್ಕೊಳ್ಳಿ ಮತ್ತು ಪ್ರೇಯರ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ನಮ್ಮದು ಕಸಿನ್ದು ಮದುವೆ ಇತ್ತು ತುಮಕೂರಲ್ಲಿ. ಸೊ ಹಾಗಾಗಿ ನಾವು ಆ ಕಡೆ ಹೋಗಿದ್ವಿ. ಸೊ ಆನ್ ದ ವೇ ಬರ್ತಾ ಅದೇ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಇದು ನಮ್ಮ ಮಾವನ ಕಡೆ ಅವ್ರದ್ದು ಮದುವೆ ಆಗಿತ್ತು. ಸೊ ಹಾಗಾಗಿ ನಮ್ಮ ಮಾವನ ತಮ್ಮಂದಿರೆಲ್ಲರೂ ಬಂದಿದ್ದರು ಆಲ್ಮೋಸ್ಟ್. ಸೊ ನಮ್ಮ ಮಾವನ ಜೊತೆ ಆಲ್ಮೋಸ್ಟ್ 6 ಜನ ತಮ್ಮಂದಿರಿದ್ದಾರೆ. ಇವರು ಒಟ್ಟಿಗೆ 7 ಜನ ಮಕ್ಕಳು. ಸೊ ಅದರಲ್ಲಿ ನಾವು 4 ಜನ ಏನೋ ಹೋಗಿದ್ವಿ. ನಮ್ಮ ಮಾವ ಅವರಿಲ್ಲ, ನಿಮಗೆ ಗೊತ್ತು. ಅದು ಬಿಟ್ಟು ಮಿಕ್ಕಿದ 4 ಜನ ಬಂದಿದ್ವಿ. ಸೊ ಇವರು ಕೂಡ ನಮ್ಮ ಅತ್ತೆಯದು ಓರ್ಗಿತಿ ಲಾಸ್ಟ್. ಅವರು ಇದು ಅವ್ರ ಮಗಳು, ಇವರು ಅವರ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ನೋಡಿ. ಸೊ ಆಲ್ಮೋಸ್ಟ್ ಎಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಫನ್ ಆಗಿತ್ತು. ಆನ್ ದ ವೇ ಬರ್ತಾ ಹೋಗಿದ್ವಿ. ನಾನು ಲಾಸ್ಟ್ ಟೈಮ್ ಹೇಳಿದಾಗೇನೆ ಸಂಡೇಸ್ ಹೋಗಿದ್ದು, ಅಷ್ಟೊಂದು ರಶ್ ಇರಲಿಲ್ಲ. ಆಲ್ಮೋಸ್ಟ್ ನಾವು 3 o'clock ಹಂಗೆ ಹೋಗಿದ್ದು. ಅಚ್ಚಿ ನೋಡಿ, ದೇವ್ರ ದರ್ಶನ ಮಾಡ್ಕೊಂಡು ಹಾರ ತೊಗೊಂಡು ಬರ್ತಾ ಇದ್ದಾರೆ ಕಾರಿಗೆ. ನಾ ಬೈ ಅಂತೂ ಫುಲ್ ಖುಷಿಯಾಗಿದೆ. ಇಲ್ಲಂತೂ ಫುಲ್ ಕೋತಿಗಳ ಗ್ಯಾಂಗ್ ಇತ್ತು, ಮಂಕಿ ಗ್ಯಾಂಗ್ ಅಂತಲೇ ಹೇಳ್ಬೋದು. ಜಸ್ಟ್ ಮಿಸ್ಸು ನಮ್ಮದು ಕಾರ್ ಒಳಗಡೆ ಬಂದಿತ್ತು. ಲೈಕ್ ಅದು ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ. ಹಾಗಾಗಿ ವಿಂಡೋ ಓಪನ್ ಮಾಡಿದ್ವಿ, ಒಂದು ಮಂಕಿ ನನ್ನ ಅಚ್ಚಿದು ಐಫೋನ್ ಹೊಟ್ಟೋಗ್ಬಿಡ್ತಾ ಇತ್ತು, ಎತ್ಕೊಳ್ಳೋಕ್ಕಂತಲೇ ಬಂದುಬಿಟ್ಟಿತ್ತು. ಸದ್ಯಕ್ಕೆ ಈ ಅಂಕಲ್ ಬಂದು ನಮಗೆ ಮಂಕಿ ಸಾರಿ ಕೋತಿನೆಲ್ಲ ಹೊಡೆಸಿದ್ರು. ಫುಲ್ ಗ್ಯಾಂಗೇ ಇದೆ ಅಲ್ಲಿ. ನೀವೇನಾದರೂ ಟೆಂಪಲ್ಗೆ ಹೋದರೆ ಫುಲ್ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ನೋಡಿ, ಇವರೆಲ್ಲ ನಮ್ಮ ಅತ್ತೆ ಓರ್ಗಿತಿಯರು. ನೋಡಿ, ಅವ್ರು ಯಾವುದೋ ಒಂದು ಗಾಡಿಯಲ್ಲಿ ಮಂಕಿ ಎಲ್ಲ ತೆಗೆದು ಅಲ್ಲಿರೋ ಡಾಕ್ಯುಮೆಂಟ್ಸ್ನೆಲ್ಲ ತೆಗಿತಾ ಇದೆ. ಇವರೆಲ್ಲ ಅದನ್ನು ಓಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಅದನ್ನು ಓಡಿಸೋಕ್ಕೆಲ್ಲ ಟ್ರೈ ಮಾಡಿದ್ರೆ ನೋಡಿ, ಬೇರೆ ಗ್ಯಾಂಗೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದ್ವು. ಬೇರೆ ಗ್ಯಾಂಗ್ಸ್ ಎಲ್ಲ ನಮ್ಮ ಕಡೆಯವ್ರಿಗೇನೋ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಇವರು ನಮ್ಮ ಮಾವ ತಮ್ಮ, ಮೊದಲನೇ ತಮ್ಮ. ಇವ್ರನ್ನ ನೀವು ತುಂಬ ಮೂವೀಸಲ್ಲೆಲ್ಲ ನೋಡಿರ್ತೀರಾ, KGF ಆಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ಯಶು ಫಿಲಮ್ನಲ್ಲಿ, ಎಲ್ಲ ಫಿಲಮಲ್ಲಿ ಇವ್ರದ್ದು ಒಂದು ಪಾರ್ಟ್ ಇದ್ದೇ ಇರುತ್ತೆ, ಒಂದು ರೋಲ್ ಇದ್ದೇ ಇರುತ್ತೆ. ಇವ್ರು ಕೂಡ ಮೂರನೇ ತಮ್ಮ. ಆಮೇಲೆ ಆಂಟಿ ಎಲ್ಲರೂ ಫುಲ್ ಫ್ಯಾಮಿಲಿ ಫನ್ ಮಾಡ್ತಾಯಿದ್ವಿ, ಅದರಲ್ಲೂ ಕೂಡ ಬರೀ ಮಂಕಿದೇ ಟಾಪಿಕ್ ಆಗಿತ್ತು. ಸೊ ಚೆನ್ನಾಗಿತ್ತು. ಆಮೇಲಿಂದ ಇಲ್ಲಿಂದ ಆಗಿದ ತಕ್ಷಣ ಕೆಳಗಡೆ ಅಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದೆ ನೋಡಿ, ಲೇಕ್ ಇದೆ ಅಂತ ಹೇಳಿಬಿಟ್ಟು. ಅಲ್ಲಿ ಲೇಕಲ್ಲಿ ತುಂಬ ನೀರೆಲ್ಲ ಚೆನ್ನಾಗಿ ಬರ್ತಾ ಇತ್ತು. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ವಾಟರ್ಫಾಲ್ ಥರ ಇತ್ತು. ಸೊ ಅದರಲ್ಲಿ ನಾವೆಲ್ಲ ಆಟ ಆಡೋಣ ಅಂತ ಹೋಗಿದ್ವಿ. ನಬ್ಬೈನೂ ಕರ್ಕೊಂಡೋಗಿ, ನಬ್ಬೈ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದ. ಅವ್ನು ಫಸ್ಟು ನನ್ನ ಜೊತೆ ಒಂದು ರೌಂಡ್ ಬಂದ, ಆಮೇಲಿಂದ ಅವ್ರ ಅಪ್ಪನ ಜೊತೆ ಒಂದು ರೌಂಡ್ ಹೋದ. ಅವ್ರ ಅಪ್ಪನ ಜೊತೆ ಹೋಗೋ ಅಷ್ಟೊಳಗಡೆ ಪ್ಯಾಂಟ್ ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟಿತ್ತು. ಸೊ ಸಿಂಗಲ್ ಪೀಸ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದ ಅವನು, ಲೈಕ್ ವಾಕಿಂಗ್ ಆ ಥರ, ಅಂದರೆ ಲೈಕ್ ವಾಟರ್ಫಾಲ್ ವಾಕಿಂಗ್ ಥರ ಹೋಗಿದ್ವಿ. ಆಮೇಲಿಂದ ಜಸ್ಟ್ ಜಾಸ್ತಿ ಏನು ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ, ಇಮಿಡಿಯೇಟಾಗಿ ಹೊರಟಿವಿ ಬಂದ್ವಿ. ಲೈಕ್ ಒಂದು 1/2 hour 1 hourಲ್ಲೆಲ್ಲ ವಾಪಸ್ ಆದ್ವಿ. ಇವ್ರು ಕೂಡ, ಇವ್ರ ಮಗು ಕೂಡ ಪ್ರಕೃತಿ ಅಂತ ಹೇಳಿ ಇವಳ ಹೆಸರು. ಇವಳಂತೂ ತನ್ವಿ ಅಂದರೆ ತುಂಬ ಇಷ್ಟ, ಇಬ್ಬರೂ ಫುಲ್ ಆಟ ಆಡ್ಕೊಂಡಿದ್ರು. ಇವ್ರನ್ನ ಬರೋವಾಗ ನಮ್ಮ ಜೊತೆನೇ ಪಿಕ್ ಮಾಡ್ಕೊಂಡ್ವಿ. ಲೈಕ್ ಆನ್ ದ ವೇ ಯಶವಂತಪುರ, ಲೈಕ್ ಅದೇನಪ್ಪ ಅದು ಜಾಲಹಳ್ಳಿ ಕ್ರಾಸ್ ಇದೆಯಲ್ಲ, ಅಲ್ಲಿರೋದು ಇವ್ರ ಮನೆ. ಸೊ ಆನ್ ದ ವೇನೇ ಇತ್ತಲ್ಲ, ಸೊ ಹಾಗಾಗಿ ಇವರು ನಮ್ಮ ಜೊತೆನೇ ನಮ್ಮ ಕಾರಲ್ಲೇ ಬಂದರು. ಸೊ ಫುಲ್ ಫನ್ ಮಾಡ್ಕೊಂಡು ಇದ್ಲು ಅವಳು ತನ್ವಿ ಜೊತೆ. ಆಮೇಲೆ ಇದಾದಮೇಲೆ ನಾವು ವಾಟರ್ಫಾಲ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದ್ರದ್ದು ವೀಡಿಯೋಸ್ನ ನೋಡಿ ಹಾಗೆ ಎಂಜಾಯ್ ಮಾಡಿ ನೀವು ಕೂಡ. ಅಕಸ್ಮಾತ್ ನೀವು ಆ ಕಡೆ ಹೋದರೆ ಮರಿದೇನೆ ಹೋಗಿ. ಇವಾಗ ಎಲ್ಲ ಕಡೆ ನೀರೆಲ್ಲ ತುಂಬ ಚೆನ್ನಾಗಿ ತುಂಬಿರೋದ್ರಿಂದ ಎಲ್ಲ ಕಡೆ ಲೈಕ್ ಕೆರೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ವಿ ಅನ್ಕೊತೀನಿ. ಕೊರೋನಾ ಎಲ್ಲ ಇಲ್ಲ ಅಂದಿದ್ರೆ ಈ ಟೈಮಲ್ಲಿ ನಾವು ಶೃಂಗೇರಿ ಹೊರನಾಡಿಗೆಲ್ಲ ಹೋಗ್ಬಿಟ್ಟು ಬರ್ತಾ ಇದ್ವಿ. ಈಗ ಏನು ಮಾಡೋದು, ಚಿಕ್ಕ ಚಿಕ್ಕ ಫಾಲಲ್ಲೇ ಫುಲ್ ಖುಷಿ ಪಡಬೇಕಾಗಿದೆ. ಸೊ ಇದು ಕೂಡ ತುಂಬ ಫನ್ ಆಗಿತ್ತು. ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿತ್ತು, ತುಂಬ ಚೆನ್ನಾಗಿತ್ತು. ನಬ್ಬೈ ಅಂತೂ ಫುಲ್ಲು ಡ್ಯಾನ್ಸ್ ಮಾಡೋಕ್ಕೆ ನಿಂತ್ಕೊಂಡ್ಬಿಡಿದೆ, ನನಗೆ ಎಲ್ಲಿ ಸ್ಲಿಪ್ ಆಗುತ್ತೆ ಅಂತ. ಬಟ್ ಅದು ಈಗ ರೀಸೆಂಟಾಗಿ ಅದು ಫಾಲ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಹಾಗಾಗಿ ಅಲ್ಲೇನು ಪಾಚಿ ಇರಲಿಲ್ಲ ನೋಡಿ, ಕ್ಲಿಯರ್ ಆಗಿದೆ ಅದು, ಏನು ನೆಲ ಫುಲ್ಲು. ಸೊ ನಾವೆಲ್ಲ ಎಲ್ಲರೂ ಒಂದು ಕಡೆ ಈ ಕಡೆಯಿಂದ ಒಂದು ವಾಕ್, ಆ ಕಡೆಯಿಂದ ಒಂದು ಸಲ ಒಂದು ಲೈನ್ ಹೋಗ್ಬಿಟ್ಟು ಬಂದಿದ್ದಾಯಿತು. ತುಂಬ ಚೆನ್ನಾಗಿತ್ತು. ತನ್ವಿ ಮತ್ತು ಆ ಹುಡುಗಿ ಪ್ರಕೃತಿ ಇಬ್ಬರೂ ಆಟ ಆಡ್ಕೊಂಡಿದ್ರು. ಆಮೇಲೆ ತನ್ವಿ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ರೌಂಡ್ ಫುಲ್ ಪ್ಯಾಂಟ್ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ಲು, ಯಾಕೆಂದರೆ ಮಾಸ್ಟೆಲ್ಲ ಮಾಡ್ಕೊಂಡು ನೋಡಿ ಹಿಂಗೆ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದಾಳೆ. ಸೊ ಆಮೇಲೆ ಮತ್ತೆ ನಬ್ಬೈ ಮತ್ತು ತನ್ವಿ ಇಬ್ರಿಗೂ ಪ್ಯಾಂಟ್ ಎಲ್ಲ ತೆಗೆದು ಮತ್ತೆ ಬಂದು ಟಾಪಲ್ಲಿ ಆಟ ಆಡ್ಕೊಂಡು ಹೋದ್ರು. ಅವರು ಲೈಕ್ ಫುಲ್ ಡ್ರೆಸ್ ಎಲ್ಲ ಏನು ಒದ್ದೆ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಇಬ್ಬರಿಗೂ ಎಕ್ಸ್ಟ್ರಾ ಪೇರ್ಸ್ ತೊಗೊಂಡು ಬಂದಿದ್ವಿ. ಹಾಗಾಗಿ ನೋಡಿ ನಚಿ ಕೂಡ ವಾಕ್ ಮಾಡ್ತಾ ಇದ್ದಾರೆ, ವಾಟರ್ ವಾಕ್. ಆಮೇಲೆ ನಬ್ಬೈ ಜೊತೆ ನೋಡಿ ಪ್ಯಾಂಟ್ ತೆಗೆಸ್ಬಿಟ್ಟು ಕರ್ಕೊಂಡು ಹೋದ್ರು. ಆಮೇಲೆ ಮತ್ತೆ ಬಂದು ಡ್ರೆಸ್ ಎಲ್ಲ ಚೇಂಜ್
ಜಾಲಲ್ಲಿ ಕ್ರಾಸ್ ಆಗಿದೆ ತಡ, ಫುಲ್ಲು ಟ್ರಾಫಿಕ್ ಜಾಮ್ ಆಯಿತು. ಸೊ ಆಮೇಲೆ ನಾವು ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬಂದ್ವಿ. ಯೂಶಲಿ ನಾಚಿ ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲೇ ಅದನ್ನು ಪ್ರಿಫರ್ಡ್ ಮಾಡ್ತಾರೆ ಡೀಸೆಲ್ ಎಲ್ಲ, ಬಿಕಾಸ್ ಕಂಪೇರ್ ಟು ಅದರ್ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅವರು ಗ್ಲಾಸ್ ಎಲ್ಲ ಕ್ಲೀನಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಬೈ ಮೆಟ್ರೋ ನೋಡಿಬಿಟ್ಟು ಬಾ, ಮೆಟ್ರೋ ನೋಡ್ದ ಅಲ್ಲಿ, ನೋಡ್ಬಿಟ್ಟು ಮೆಟ್ರೋದಲ್ಲಿ ಹೋಗೋಣ, ಕಾರ್ ಇಲ್ಲೇ ಪಾರ್ಕ್ ಮಾಡು, ಮೆಟ್ರೋಲ್ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ಇದಾದಮೇಲೆ ನಾವು ಇನ್ನೊಂದು ಕಡೆ ಹೋಗಿದ್ದೀವಿ, ಅದು ಎಲ್ಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ವೀಡಿಯೋ ತುಂಬ ಕಿಡ್ಸ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೀವು ಕೂಡ ಹೋಗ್ಬಿಟ್ಟು ಬನ್ನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಎಲ್ಲಿ ಹೋಗಿದ್ವಿ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೆಕ್ಸ್ಟ್ ವೀಡಿಯೋನ ಮರಿದೇನೆ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಸಿ ಯು.